subscribe now and press the bell icon. Never miss an update. Manipal Kitchen ki swagata. Nanu nimma Prathibha. Ivattina vishesha yenandre broken wheat andre godi tundindu pancake athava surnoli sweet bella hakbitu nodi ivaga tavadinda tegiyo torustha idini plate gidta idini ready agirudu aitala ಮನೆಯಲ್ಲೆಲ್ಲ ಮಕ್ಕಳೆಲ್ಲ ಇದ್ರೆ ನಂಗೆ ದೊಡ್ಡ ದೊಡ್ಡ ಹಂಗೆ ಬೇಕು ಫುಲ್ ಬೇಕು ಅಂತ ಕೇಳ್ತಾರಲ್ಲ ಅದಕ್ಕೋಸ್ಕರ ಸಣ್ಣ ಸಣ್ಣದ್ ಮಾಡಿ ಅದನ್ನ ಪ್ಲೇಟಲ್ಲಿ ಇಟ್ಬಿಟ್ಟು ಅದನ್ನ ಬೆಣ್ಣೆ ಮತ್ತೆ ಚಟ್ನಿ ಜೊತೆ ಇಟ್ಟಿದ್ದೀನಿ ಈಗ ನೋಡಿ ದಲಿಯ ಅಂದರೆ ಗೋಧಿ ತುಂಡು ಅವಲಕ್ಕಿ ಸ್ವಲ್ಪ ಮೆಂತ್ಯ ಪುಡಿ ಮತ್ತು ತೆಂಗಿನಕಾಯಿ ತುರಿ ಇಷ್ಟೆಲ್ಲ ಬೇಕದಕ್ಕೆ ಮತ್ತು ಇನ್ನೂ ಸ್ವಲ್ಪ ಉಪ್ಪು ಮತ್ತು ಸ್ವಲ್ಪ ಬೆಲ್ಲ ಬೇಕಾದಷ್ಟು ಮತ್ತು ಅರಿಶಿನ ಪುಡಿ ಇಷ್ಟೆಲ್ಲ ಇಂಗ್ರೀಡಿಯೆಂಟ್ಸು ಅದಕ್ಕೆ ಬೇಕಾಗಿರೋದು ಹೇಗೆ ಮಾಡೋದು ಅಂತ ನೋಡೋಣ ಈಗ ಒಂದು ಕಪ್ಪು ಬ್ರೋಕನ್ ವೀಟ್ ಅಂದರೆ ದಲಿಯ ಅದನ್ನ ಒಂದು ಪಾತ್ರೆಗೆ ಹಾಕ್ಕೊಳ್ಳಿ ಹಾಕ್ಕೊಂಡು ಅದಕ್ಕೆ ನೀರು ಹಾಕಿಬಿಟ್ಟು ಎರಡು ಮೂರು ಸತಿ ಚೆನ್ನಾಗಿ ತೊಳೆದು ಅದನ್ನು ಒಂದು ಗಂಟೆ ನೆನೆಸಿದರೆ ಸಾಕು ಒಂದು ಗಂಟೆ ನೆನೆಸ್ಬಿಟ್ಟು ರುಬ್ಬೇಕಾಗತ್ತೆ ದಲಿಯ ಎಷ್ಟು ಒಳ್ಳೆಯದು ಅಂದರೆ ಇದು ಏನಪ್ಪ ಅಂತಂದರೆ ಇದು ಕುದಿಸಿರೋದು ಅಥವಾ ಬೇಯಿಸಿರೋದು ಒಂದು ಗ್ರೋಟ್ಸ್ ಅಂದರೆ ತುಂಡುಗಳು ತುಂಬ ನಮೂನೆದು ವೆರೈಟೀಸ್ ಗೋಧಿ ಯೂಸ್ ಮಾಡಿಬಿಟ್ಟು ನೋಡಿ ಇದನ್ನು 45 ನಿಮಿಷದಿಂದ 1 ಗಂಟೆ ನೆನೆದ್ರೆ ಸಾಕು ಈಗ 1/4 ಕಪ್ಪು ತೆಳು ಅವಲಕ್ಕಿ ಅದನ್ನು 10 ನಿಮಿಷ ನೆನೆಸಿದ್ರೆ ಸಾಕು 10 ನಿಮಿಷ ತೊಳೆದ್ಬಿಟ್ಟು ನೆನೆಸಿ ನೀರು ಹಾಕ್ತಾಯಿದ್ದೀನಿ ನೋಡಿ ಈಗ ನೆನೆಸ್ಬೇಕು ಅದನ್ನು ಇದು ಏನಪ್ಪ ಅಂತಂದರೆ ಈ ಗೋಧಿ ತುಂಡುಗಳು ಮೋಸ್ಟ್ಲಿ ಧುರುಮ್ ಅಂತ ಒಂದು ವೆರೈಟಿದು ಗೋಧಿ ಸಿಗುತ್ತೆ ಅದರಿಂದ ಮಾಡೋದು ಈಗ ನೋಡಿ ಅದು ತೊಳೆದ್ರೆ ಹೇಗಾಗಬೇಕು ಅಂದರೆ ಇಷ್ಟೇ ಹೀಗೆ ಒಂಥರ ಮುದ್ದೆ ಆದಾಗ ಆಗಬೇಕು ತುಂಬ ಹೊತ್ತು ನೆನೆಸಿದ್ರೆ ನಮ್ಮ ಮಿಕ್ಸಿ ಹಾಳಾಗುತ್ತೆ ಅಂಟು ಬಂದುಬಿಟ್ಟು ಈಗ 1 ಕಪ್ಪು ಅದಕ್ಕೆ ತೆಂಗಿನಕಾಯಿ ತುರಿ ಹಾಕ್ಕೊಳ್ಳಿ ಬ್ಲೆಂಡರ್ ಬೌಲ್ಗೆ ಹಾಗೆಯೇ ನಾವು ನೆನೆಸಿದ್ದೀವಲ್ಲ ಅವಲಕ್ಕಿ 1/4 ಕಪ್ಪನ್ನ ಅದನ್ನು ಹಾಕ್ಕೊಳ್ಳಿ ಅದು ಚೆನ್ನಾಗಿ ನೆನೆದ್ಬಿಟ್ಟಿದೆ 10 ನಿಮಿಷ ಆಗಿದೆ ಅಲ್ವಾ ನೋಡಿ ಹೆಂಗೆ ನೆನೆದಿದೆ ನೋಡಿ ಅದು ಹಾಗೆ ನೆನಿಬೇಕು ಹಾಗೆ ನೆನೆದ್ರೆ ಮಾತ್ರ ಅದು ಚೆನ್ನಾಗಿ ರುಬ್ಬಿ ಬರುತ್ತೆ ಹಾಗೆ ನಿಮ್ಮ ರುಚಿಗೆ ಎಷ್ಟು ಬೇಕೋ ಅಷ್ಟು ನಾನು ಆರ್ಗ್ಯಾನಿಕ್ ಜಾಗರಿ 1/4 ಕಪ್ ಹಾಕಿದ್ದೀನಿ ಸ್ವಲ್ಪ ನೀರು ಹಾಕಿಬಿಟ್ಟು ಅದನ್ನು ಸ್ವಲ್ಪ ಸ್ವಲ್ಪ ನೀರು ಹಾಕಿ ಫೈನಾಗಿ ಗ್ರೈಂಡ್ ಮಾಡಿ ಇದು ಒಂದು ಬ್ರೋಕನ್ ವೀಟ್ ಇದೆಯಲ್ಲ ಇದು ಒಂದು ಗುಡ್ ಸೋರ್ಸ್ ಆಫ್ ಮ್ಯಾಗ್ನೀಷಿಯಮ್ಮು ಮತ್ತು ನಮಗೆ ಹಾರ್ಟ್ ಬೀಟು ಕರೆಕ್ಟಾಗಿ ಇರೋಕ್ಕೆ ಹೆಲ್ಪ್ ಮಾಡುತ್ತೆ ಇದರಲ್ಲಿರೋ ಹೈ ಫೈಬರ್ ಇರೋದ್ರಿಂದ ತುಂಬ ಇದು ನಮಗೆ ಕೊಲೆಸ್ಟ್ರಾಲ್ ಲೆವೆಲ್ ಕಂಟ್ರೋಲ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ ಮತ್ತು ಸ್ಟ್ರೋಕ್ ಆಗದೇ ಇರೋ ಹಾಗೆ ನೋಡುತ್ತೆ ನೋಡಿ ಇವಾಗ ಅದು ರುಬ್ಬಿ ಆಗಿದೆ ಅದಕ್ಕೆ ನಾವು ನೆನೆಸಿ ಅದರದ್ದು ನೀರೆಲ್ಲ ಬಸ್ದುಬಿಟ್ಟು ಹಾಕ್ಕೊಳ್ಳಿ ಬ್ಲೆಂಡರ್ ಬೌಲ್ಗೆ ಗೋಧಿ ತುಂಡುಗಳನ್ನು ಮತ್ತು ಅದಕ್ಕೆ 1/4 ಟೀಸ್ಪೂನು ನಾನು ಮೆಂತ್ಯ ಪುಡಿ ಹಾಕಿದ್ದೀನಿ ಯಾಕಂದರೆ ಸುರ್ನೋಳಿ ಅಥವಾ ಪ್ಯಾನ್ಕೇಕ್ಗೆ ಮೆಂತ್ಯ ಪುಡಿ ಹಾಕದೇ ಇದ್ದರೆ ಟೇಸ್ಟ್ ಆಗೋದಿಲ್ಲ ಇವಾಗ ಅದನ್ನು ಮತ್ತೆ ಒಂಚೂರು ಅರಿಶಿನ ಹಾಕ್ಕೊಳ್ಳಿ ಅದಕ್ಕೆ 1/2 ಟೀಸ್ಪೂನು ಪ್ರೋಟೋಕಾಲ್ ಅದು ಹಾಕಿಬಿಟ್ಟು ಫೈನಾಗಿ ಗ್ರೈಂಡ್ ಮಾಡಿ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು ಇದು ಇದರಲ್ಲಿ ಫೋಲಿಕ್ ಆ್ಯಸಿಡು ಐಯನ್ನು ಮತ್ತು ಬೇರೆ ನ್ಯೂಟ್ರಿಯೆಂಟ್ಸ್ ಎಲ್ಲ ಇರೋದ್ರಿಂದ ಇದು ನಮಗೆ ಹೆಲ್ತಿಗೆ ತುಂಬ ಒಳ್ಳೆಯದು ಇದರಲ್ಲಿರೋ ಹೆಲ್ತ್ ಬೆನಿಫಿಟ್ಸಿಂದ ನಾವು ವಾರಕ್ಕೊಂದ್ಸತಿನಾದರೂ ಇದು ತಿನ್ನೋದು ಒಳ್ಳೇದು ಇವಾಗ ನೋಡಿ ಫರ್ಮೆಂಟ್ ಆಗಿದೆ ಹಿಟ್ಟು ಹೇಗಿದೆ ಅಂತ ತೋರಿಸ್ತಾ ಇದ್ದೀನಿ ಚೆನ್ನಾಗಿ ಫರ್ಮೆಂಟ್ ಆಗಿಬಿಟ್ಟಿದೆ ಬಟ್ ಈ ಬ್ರೋಕನ್ ವೀಟ್ನಲ್ಲಿ ಫೈಬರ್ ಕಂಟೆಂಟ್ ತುಂಬ ಜಾಸ್ತಿ ಇರೋದ್ರಿಂದ ಮತ್ತು ನಾವು ಅವಲಕ್ಕಿನೂ ಹಾಕಿರೋದ್ರಿಂದ ಇದು ಹಿಟ್ಟು ನಾವು ಎಷ್ಟು ತೆಳ್ಳಗೆ ರುಬ್ಬಿ ಇಟ್ಟರೂ ಕೂಡ ನೆಕ್ಸ್ಟ್ ಡೇ ದಪ್ಪಗಾಗಿ ಬರುತ್ತೆ ಇದಕ್ಕೆ ನಾವು ನೀರು ಹಾಕಿ ಅಡ್ಜಸ್ಟ್ ಮಾಡಬೇಕು ಕನ್ಸಿಸ್ಟೆನ್ಸಿನ ಈಗ ನೋಡಿ ದೋಸೆ ಕಾವಲಿ ಕಾದಿದೆ ಅದಕ್ಕೆ ಒಂಚೂರು ಎಣ್ಣೆ ಇರೋದನ್ನೆಲ್ಲ ಸ್ವಲ್ಪ ನೀರು ಸ್ಪ್ರಿಂಕಲ್ ಮಾಡಿ ತೆಕ್ಕೊಳ್ಳಿ ಇವಾಗ ನೋಡಿ ಕನ್ಸಿಸ್ಟೆನ್ಸಿ ತೋರಿಸ್ತಾ ಇದ್ದೀನಿ ನಾರ್ಮಲ್ ದೋಸೆ ಕನ್ಸಿಸ್ಟೆನ್ಸಿಗೆ ಮಾಡ್ಕೋಬೇಕು ಹಿಟ್ಟನ್ನ ನೀರು ಹಾಕ್ಕೊಂಡು ನೋಡಿ ಒಂದೇ ಒಂದು ಸೌಟಷ್ಟು ಹಾಕಿಬಿಟ್ಟು ತುಂಬ ಸ್ಪ್ರೆಡ್ ಮಾಡಬೇಡಿ ಇದು ಸುರ್ನೋಳಿ ಅಥವಾ ಪ್ಯಾನ್ಕೇಕ್ ಅಂದರೆ ದಪ್ಪಗೆ ಬರಬೇಕು ಈಗ ಸ್ವಲ್ಪ ತುಪ್ಪ ಹಾಕ್ಕೊಳ್ಳಿ ಸೈಡಿಗೆಲ್ಲ ಇದು ತುಪ್ಪ ಹಾಕಿ ಮಾಡಿದ್ರೆ ತುಂಬ ರುಚಿಯಾಗುತ್ತೆ ಕವರ್ ಆ್ಯಂಡ್ ಕುಕ್ ಮಾಡಿ ಮೀಡಿಯಮ್ ಫ್ಲೇಮಲ್ಲಿ ಕಾಣತ್ತಲ್ಲ ಆಗೋ ತನಕ ಅರೌಂಡ್ 1/4 ರಿಂದ 1 ನಿಮಿಷ ಆಗುತ್ತೆ ನೋಡಿ ಇವಾಗ ಕುಕ್ ಆಗ್ತಾ ಇದೆ ಕಾಣ್ತಾ ಇದೆ ಅಲ್ವಾ ಹೋಲ್ ಬಿದ್ದಿದೆ ನೋಡಿ ಹೊಟ್ಟೆ ಬಿದ್ದಿದೆ ಅಲ್ವಾ ಹೀಗೆ ಹೊಟ್ಟೆ ಬಿದ್ದರೆ ಮಾತ್ರ ಇದು ಕರೆಕ್ಟಾಗಿದೆ ಹಿಟ್ಟು ಅಂತ ಇವಾಗ ದೋಸೆ ಬಿಡಿಸ್ಕೊಳ್ಳಿ ಕುಕ್ ಆಗಿದೆ ಚೆನ್ನಾಗಿ ಆಹ್ ಫಸ್ಟ್ ಕ್ಲಾಸ್ ಆಗಿದೆ ರೀ ಟ್ರಾನ್ಸ್ಫರ್ ಮಾಡಿ ಪ್ಲೇಟ್ಗೆ ರೆಡಿ ಆಯಿತು ನಿಮಗೀಗ ಬ್ರೋಕನ್ ವೀಟ್ದು ಅಥವಾ ದಲಿಯ ಅಂತಾರೆ ಇದಕ್ಕೆ ಇದರದ್ದು ಸುರ್ನೋಳಿ ಅಥವಾ ಪ್ಯಾನ್ಕೇಕು ನೋಡಿ ಇವಾಗ ಮುರಿದ್ಬಿಟ್ಟು ನಿಮಗೆ ತೋರಿಸ್ತಾ ಇದ್ದೀನಿ ಎಷ್ಟು ಸಾಫ್ಟಾಗಿ ಆಗುತ್ತೆ ಅಂದರೆ ಇದು ಬೆಣ್ಣೆ ಅಥವಾ ತುಪ್ಪ ಇದ್ರ ಜೊತೆ ಎಂಜಾಯ್ ಮಾಡೋಕ್ಕೆ ತುಂಬ ಚೆನ್ನಾಗಿರುತ್ತೆ ನಾನು ಇದನ್ನು ಬೆಣ್ಣೆ ಜೊತೆಗೆ ಮತ್ತು ಅದಕ್ಕೆ ಆಮ್ಲದ ಚಟ್ನಿ ಇಟ್ಟಿದ್ದೀನಿ ಅಂದರೆ ನೆಲ್ಲಿಕಾಯಿ ಚಟ್ನಿ
ಒಳ್ಳೊಳ್ಳೆ ರೆಸಿಪಿ ಜೊತೆ ಬರ್ತೀನಿ. ಈ ಅಳತೆಯಲ್ಲಿ ನಿಮಗೆ 12 ಆಗುತ್ತೆ. ರೆಸಿಪಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿರುತ್ತೆ. ಈ ಲಿಂಕ್ನ ನಿಮ್ಮ ಫ್ರೆಂಡ್ಸ್ ಜೊತೆ, ರಿಲೇಟಿವ್ಸ್ ಜೊತೆ ಶೇರ್ ಮಾಡಿ. ಎಲ್ಲರಿಗೆ ನಮಸ್ಕಾರ.